ಇಂದು ಬುದ್ಧ ಪೂರ್ಣಿಮಾ ಬೌದ್ಧ ಧರ್ಮದ ಸಂಸ್ಥಾಪಕ ಬುದ್ಧನ ಜನ್ಮದಿನವನ್ನು ಈ ದಿನ ಆಚರಿಸಲಾಗುತ್ತದೆ ಬುದ್ಧನ ನಿಜವಾದ ಹೆಸರು ಸಿದ್ಧಾರ್ಥ ಗೌತಮ ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದರ್ಥ ಇಂದು ಬೌದ್ಧ ಧರ್ಮೀಯರಿಗೆ ಬಹಳ ಪವಿತ್ರವಾದ ದಿನ ಬುದ್ಧ ಪೂರ್ಣಿಮಾ ಪ್ರಯುಕ್ತ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಶುಭಾಶಯ ತಿಳಿಸಿದ್ದಾರೆ अप दीपो भवा यानी अपना प्रकाश प्रधानी नरेंद्र मोदी बुद्धन संदेश वीडियो तुणुकू हंचिकारे यही भगवान बुद्ध का वो विस्तार है जो पूरी मानवता को एक सूत्र में जोड़ता है बुद्ध व्यक्ति से आगे बढ़कर एक बोध है बुद्ध स्वरूप से आगे बढ़कर एक सोच है बुद्ध चित्रण से आगे बढ़कर एक चेतना है और बुद्ध की ये चेतना चिरंतर है निरंतर है आधुनिक विश्व की ऐसी कोई समस्या नहीं है जिसका समाधान सैकड़ों वर्ष पहले बुद्ध के उपदेशों में हमें प्राप्त न हुआ हमें बुद्ध के वचन को याद रखना है मां निवत्त अभिकम यानी डू नॉट टर्न बैक गो फॉरवर्ड नमो बुद्धाय ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬುದ್ಧ ಸಹನೆ ಮತ್ತು ಸದ್ಗುಣದ ಮಾರ್ಗವನ್ನು ತೋರಿಸಿದ್ದಾನೆ ಎಂದು ಸಂದೇಶದಲ್ಲಿ ತಿಳಿಸಿದ್ದು ಬುದ್ಧನ ಸರಳ ಮತ್ತು ಪರಿಣಾಮಕಾರಿ ಉಪದೇಶವು ಪ್ರೀತಿ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಲು ನಮಗೆ ಪ್ರೇರೇಪಣೆ ನೀಡುತ್ತದೆ ಎಂದರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಗೌತಮ ಬುದ್ಧರ ಬೋಧನೆಗಳನ್ನು ಬುದ್ಧ ಪೂರ್ಣಿಮಾ ಪ್ರತಿಬಿಂಬಿಸುತ್ತದೆ ಅಹಿಂಸೆ ಸಹಿಷ್ಣುತೆ ಮತ್ತು ಜಾತಿಯ ಬುದ್ಧನ ಸಂದೇಶಗಳು ಶತಮಾನಗಳ ಕಾಲ ಪ್ರತಿಧ್ವನಿಸಿವೆ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಮಗೆ ಸದಾ ಸ್ಫೂರ್ತಿ ನೀಡುತ್ತಿದೆ ಎಂದು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಬುದ್ಧನ ಅಹಿಂಸೆ ದಯೆ ಮತ್ತು ಎಲ್ಲ ಜೀವಿಗಳ ಬಗ್ಗೆ ಪ್ರೀತಿಯ ಸಂದೇಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ರಾಷ್ಟ್ರ ಮತ್ತು ಮಾನವೀಯತೆಯ ಕಡೆಗೆ ತಮ್ಮನ್ನು ತಾವು ಪುನಃ ಸಮರ್ಪಿಸಿಕೊಳ್ಳಲು ಮತ್ತು ಬುದ್ಧನ ಬೋಧನೆಗಳ ಬಗ್ಗೆ ತಮ್ಮ ತಿಳುವಳಿಕೆಯನ್ನು ಗಾಢವಾಗಿಸಬೇಕು ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಡಿನ ಜನತೆಗೆ ಬುದ್ಧ ಪೂರ್ಣಿಮೆಯ ಶುಭಾಶಯ ತಿಳಿಸಿ ಬುದ್ಧ ತನ್ನ ಬೋಧನೆಗಳ ಮೂಲಕ ಜಗತ್ತಿಗೆ ಹೊಸ ಬದುಕುವ ದಿಕ್ಕನ್ನು ತೋರಿದರು ಎಂದು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ